ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ನನ್ನ ಈ 5 ವರ್ಷದ ಯೂಟ್ಯೂಬ್ ಜರ್ನಿನಲ್ಲಿ ಇದೊಂದು ಲಾಂಗ್ ಬ್ರೇಕ್ ನಾನು ತೊಗೊಂಡಿದ್ದೆ. ಸುಮಾರು 1 ವಾರ 7 ದಿನಾನೇ ಅಂತ ಅಂದ್ಕೋಬೋದು. 1 ವಾರ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿಲ್ಲ. ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ, ಏನು ಅಂತನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ರೆಸಿಪಿ ನೋಡ್ಕೊಂಬಂದ್ಬೇಡ. ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ, ಹಾಗೆ ಸಮ್ಮರ್ ಈ ಬಿಸಿಲಿನ ತೆಗೆಗೆ ಒಂದು ಚಿಲ್ಡ್ ಆಗಿರುವಂಥ ಮ್ಯಾಂಗೋ ಏನು ಲಸ್ಸಿ ರೆಸಿಪಿ ನೋಡ್ಕೊಂಬರೋಣ. 2 ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಸಕ್ಕರೆ ಹಾಕ್ಕೋಬೋದು ಅಥವಾ ಜೇನುತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಅನಂತರ ಒಂದು 3 ಟೇಬಲ್ಸ್ಪೂನಷ್ಟು ಮೊಸರು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋದು ಬೇಡ, ಹಾಲು ಮೊಸರಲ್ಲೇ ನಮಗೆ ಈ ಥಿಕ್ನೆಸ್ ಸಾಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೀನಿ. ಅನಂತರ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ನೆನೆಸಿಟ್ಟು ಇಟ್ಕೊಂಡಿರುವಂಥ ಸಬ್ಜಾ ಸೀಡ್ ಹಾಕಿ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸಬ್ಜಾ ಸೀಡ್ ಕೂಡ ದೇಹಕ್ಕೆ ತಂಪು ಕೊಡುತ್ತೆ, ಹಾಗೆ ಚಿಲ್ಡಾಗಿ ಕುಡಿಬೇಕು ಅಂತಕ್ಕೋಸ್ಕರ ನಾನು ಇದಕ್ಕೆ ಐಸ್ ಕ್ಯೂಬ್ ದೇಹಕ್ಕೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡುವಾಗ ಮೇಲಿಂದ ಸ್ವಲ್ಪ ಪುದೀನ ಎಲೆಗಳು ಅಥವಾ ಸಬ್ಜಾ ಸೀಡ್ ಮ್ಯಾಂಗೋ ಕಟ್ ಮಾಡಿ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತುಂಬ ರುಚಿಯಾಗಿರುತ್ತೆ, ಚಿಲ್ಡಾಗಿರುತ್ತೆ. ಈ ಬೇಸಿಗೆಯ ಧಗೆಗೆ ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿ ಮ್ಯಾಂಗೋ ಲಸ್ಸಿ. ಖಂಡಿತ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ. ನಾನಾಗಲೇ ಹೇಳಿದೆ, ಇದೊಂದು ಲಾಂಗ್ ಬ್ರೇಕ್ ನಾನು ತೊಗೊಂಡಿದ್ದೆ. ಸುಮಾರು 7 ದಿನ ನಾನು ವೀಡಿಯೋನೇ ಹಾಕ್ತಾ ಇಲ್ದಿದ್ದಕ್ಕೆ ಕಾರಣ, ಮುಖ್ಯ ಕಾರಣ ಇದೆ. ನಾವೀಗ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಯಾತಕ್ಕೆ ನಾನು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ ಕೂಡ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಇನ್ ಡೀಟೇಲ್ ನನ್ನ ಬ್ಲಾಗಲ್ಲಿ ನನ್ನ ಲೈಫ್ನ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಕೆಲವೊಮ್ಮೆ ಜನಕ್ಕೆ ಯಾಕೆ ಈ ಥರ ಡೌಟ್ ಬರುತ್ತೆ ಅಂತನೋದು ನಂಗೆ ಗೊತ್ತಿಲ್ಲ. ಒಬ್ಬರು ಮೇಲಲ್ಲಿ ನನಗೆ ಹೇಳ್ತಾರೆ, ನಿಮ್ಮದು ಫೇಕ್ ಬಿಸ್ನೆಸ್, ನೀವು ಹೊರಗಡೆಯಿಂದ ಪೌಡರ್ನ ತಂದು ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀರಾ ಅಂತ. ನಾನು ಪ್ರತಿದಿನದ ಬ್ಲಾಗಲ್ಲಿ ಪೌಡರ್ ಮಾಡಿರೋದನ್ನು ತೋರಿಸಿದ್ದೀನಿ, ಪ್ಯಾಕಿಂಗ್ ಮಾಡ್ತಿರೋದನ್ನು ತೋರಿಸಿದ್ದೀನಿ, ಅದನ್ನು ಡೆಲಿವರಿ ಮಾಡ್ತಿರೋದು ಇನ್ ಡೀಟೇಲಾಗಿ ನಾನು ಎಲ್ಲನೂ ತೋರಿಸಿದ್ರು ಕೂಡ ಕೆಲವೊಮ್ಮೆ ಈ ಥರದ ಬ್ಲೇಮ್ ಮಾಡಿದಾಗ ನಿಜಕ್ಕೂ ಅದು ಹರ್ಟ್ ಆಗುತ್ತೆ. ನಾನು ಮಾಡ್ತಾ ಇರೋಂಥ ಈ ಬಿಸ್ನೆಸ್ಗೆ ನಾನು ಎಲ್ಲರೂ ಮೋಸ ಮಾಡ್ತಿದ್ದೀನ ಅಂತ ಅನ್ಸುತ್ತೆ. ನೀವೇ ಹೇಳಿ, ನಾನು ಇಲ್ಲಿ ಮೋಸ ಮಾಡ್ತಿದ್ದೀನ, ಇದು ಫೇಕ್ ಬಿಸ್ನೆಸ್ ಅಂತ. ಪ್ರತಿದಿನ ವ್ಲಾಗಲ್ಲಿ ನಾನು ಅಡುಗೆ ಮಾಡುವಾಗ ಅಥವಾ ಯಾವುದೇ ಒಂದು ಮಸಾಲೆ ಪದಾರ್ಥ ಮಾಡಿದಾಗ ವಾರಕ್ಕೊಮ್ಮೆ ನಾನು ಈ ಥರ ಪ್ರಿಪ್ರಿಪ್ರೇಷನ್ ಮಾಡಿಟ್ಕೋತೀನಿ ಅಂತನ್ನೋದನ್ನು ಡೀಟೇಲಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೋಮ್ ಮೇಡ್ ಮಸಾಲೆ ಪದಾರ್ಥಗಳನ್ನ ನಾನು ಇವಾಗ ಮಾಡ್ತಿರೋದು, ನಾವೇನು ಮಾಡ್ತಾಯಿದ್ವಿ ಅದನ್ನೇ ನಾನು ಇವಾಗ ಬಿಸ್ನೆಸ್ಗೆ ಅಂತ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ನಿಮಗೆ ಒಂದು ಸಣ್ಣ ವೀಡಿಯೋ ಶೇರ್ ಮಾಡ್ತೀನಿ. ಸುಮಾರು 2 ವರ್ಷದ ಹಿಂದೆ ವ್ಲಾಗ್ ಇದು. ಆವಾಗ ನಾನು ಏನು ಫ್ರೆಶ್ಶಾಗಿ ಮಸಾಲೆ ಪೌಡರ್ಗಳನ್ನ ಮಾಡಿ ನಾನು ಉಪಯೋಗಿಸ್ತಿದ್ದೋ ಅದೇ ಪೌಡರ್ನ ನಾನು ಇವಾಗ ಬಿಸ್ನೆಸ್ಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಮಗೆ ಅನ್ಸುತ್ತೆ ಇದು ಫೇಕ್ ಬಿಸ್ನೆಸ್ಸಾ ಅಥವಾ ನಿಜನಾ ಅಂತ. ಸೊ ಇದನ್ನು ನೀವು ಡಿಸೈಡ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೈ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನೋದು ನನ್ನ ಭಾವನೆ. ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಕೆಲವು ಮಸಾಲೆ ಪದಾರ್ಥಗಳು ಇವತ್ತು ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ನಮ್ಮನೇಲಿ ಹೇಗೆ ಅಂತಂದರೆ, ಒಂದ್ಸತಿ ಸಾಂಬಾರ್ ಪೌಡ್ರ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಿಕೊಂಡು ಶೇರ್ ಮಾಡಿಕೊಂಡು 1 ವರ್ಷಕ್ಕಾಗುವಷ್ಟು ನಾವು ಸಾಂಬಾರ್ ಪೌಡ್ರ್ ಮಾಡಿಟ್ಕೋತೀವಿ. ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, 1 ವರ್ಷದವರೆಗೂ ನಾವು ಉಪಯೋಗಿಸ್ತೀವಿ, ಯಾವುದೇ ಕಾರಣಕ್ಕೂ ಟೇಸ್ಟ್ ಕೂಡ ಹಾಳಾಗಲ್ಲ. ಸೊ ಸಾಂಬಾರ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇದೆ, ಸ್ವಲ್ಪ ಲಂಸಮ್ಮಾಗಿ ಮಾಡಿ ಇಟ್ಕೋತಿರ್ತೀವಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಸುಮಾರು ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಆಗುವಷ್ಟು ಮಾಡ್ಕೋತಾ ಇದ್ವಿ. ಸಾಂಬಾರ್ ಪೌಡರ್ ಮಾತ್ರ ವರ್ಷಕ್ಕೆ ಆಗುವಷ್ಟು ಮಾಡ್ತಾ ಇದ್ವಿ. ಸೊ ಈ ಸರ್ತಿ ನಾವು ಸಾಂಬಾರ್ ಪೌಡರ್ 3 ಜನ ಒಟ್ಟಿಗೆ ಸೇರ್ಕೊಂಡು ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡು ಅಂತೆಲ್ಲ ಅನ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ಹುಷಾರಿಲ್ಲದ ಕಾರಣ ಆ ಒಂದು ಕೆಲಸ ಪೋಸ್ಟ್ಪೋನ್ ಆಯಿತು. ಸದ್ಯಕ್ಕೆ ಇವತ್ತು ಮನೆಗೆ ಬೇಕಾಗಿರುವಂಥ ಸಣ್ಣ ಸಣ್ಣ ಒಂದು ಮಸಾಲೆ ಪದಾರ್ಥಗಳನ್ನು ಬೆಳಗ್ಗೆಯಿಂದ ನಾನೇ ಮಾಡಿದೆ. ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ದು, ತುಂಬ ದಿನದ ಮೇಲೆ ಸ್ವಲ್ಪ ಸುಸ್ತಾಯಿತು. ಸೊ ಹಾಗಾಗಿ ನಿಧಾನಕ್ಕೆ ಸುಧಾರಿಸ್ಕೊಂಡು ಆನಂತರ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎಣ್ಣೆ ಹುರಿದು ಪೌಡರ್ ಮಾಡಿದ ಕೆಲಸ ಎಲ್ಲ ಆಯಿತು. ಮಧ್ಯಾಹ್ನ ಬಿಸಿಲಿರುತ್ತೆ ಅಂತಲೋ ಕಾರಣಕ್ಕೆ ಬೆಳಗ್ಗೆ ಎಣ್ಣೆ ಕೆಲಸ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡಾಯ್ತು. ಸೊ ಇವತ್ತು ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಮತ್ತು ಜೀರಾ ಪೌಡರ್ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ನನಗೆ 1 ವಾರಕ್ಕೆ 15 ದಿನಕ್ಕೆ ಆಗುವಷ್ಟು ಇವತ್ತು ಬೆಳಗ್ಗೆ ನಾವು ಮಾಡ್ಕೊಂಡಿದ್ದೀನಿ. ಸೊ ಬಿಗಿನರ್ಸ್ಗೆ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತನೋದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಕೂಡ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ, ಅದನ್ನೇ ವೀಡಿಯೋ ಮಾಡಿದ್ದೀನಿ, ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಒಂದು ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ರು, ಜೀರಿಗೆ ಪೌಡರ್ ಅಂತಂದರೆ ಹೆಂಗೆ, ಜೀರಿಗೆ ಹುರಿದು ಮಾಡ್ಕೋಬೇಕಾ ಅಥವಾ ರಾ ಹಂಗೇನೆ ಪೌಡರ್ ಮಾಡಬೇಕಾ ಅಂತ. ಸೊ ಈ ಥರದಕ್ಕೆ ಡೌಟ್ಸ್ಗೆಲ್ಲನೂ ನಿಮಗೆ ಒಂದು ಈ ವಿಡಿಯೋ ಮೂಲಕ ನಿಮಗೆ ಏನು ಉತ್ತರ ಸಿಗುತ್ತೆ ಅಂತನೋ ಕಾರಣಕ್ಕೋಸ್ಕರ ನಾನು ಮಾಡಿರೋವಂಥದ್ದನ್ನು ಬ್ಲಾಗ್ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಸಣ್ಣ ಸಣ್ಣ ಪ್ಯಾಕೆಟ್ನಲ್ಲಿ ಹೋಮ್ ಮೇಡ್ ಮಸಾಲೆ ಪದಾರ್ಥಗಳನ್ನ ಮಾಡಿ ಇಟ್ಕೊಂಡು ನಾವು ಅಡುಗೆಗಳಿಗೆ ಬಳಸಿದಾಗ ಅಡುಗೆ ರುಚಿಯಾಗುತ್ತೆ. ನನಗೆ ಇವತ್ತು ಎಷ್ಟು ಕೋಪ ಬಂತು ಅಂತಂದರೆ, ಅಂಗಡಿಯಿಂದ ತೊಗೊಂಬಂದಂಥ ಒಂದು ಪೌಡರ್, ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆ ಪೌಡರ್, ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಸ್ಮೆಲ್ ಇಲ್ಲ. ಅದರಲ್ಲಿ ಒಂದು ಮರದ ಒಟ್ಟು ವೇಸ್ಟ್ ಪೌಡ್ರ್ ಹೇಗಿರುತ್ತಲ್ಲ ಹಾಗಿದೆ,
ನಿಜಕ್ಕೂ ನನಗೆ ಕೋಪ ಬಂದು ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಇವತ್ತೇ ಕುತ್ಕೊಂಡು ಇದನ್ನೆಲ್ಲ ಪೌಡರ್ ನಾನು ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮ್ಮನೆಗೆ ಬರುವಂತ ಕೆಲ್ಸಕ್ಕೆ ಬರುವಂತ ಆಂಟಿ ಕೂಡ ಹೇಳ್ತಿದ್ರು, ಮನೆಯೆಲ್ಲ ಘಮ್ ಅಂತಿದೆ ಅಂತ. ಒಂದ್ ಸಣ್ಣ ಜೀರಿಗೆ ಪುಡಿ ಮಾಡಿದ್ರು ಕೂಡ ಒಂದ್ ಒಳ್ಳೆ ಘಮ ಇರುತ್ತೆ, ಬಟ್ ಅಂಗಡಿಯಿಂದ ತರುವಂತ ಏನು ಮಸಾಲಾ ಪದಾರ್ಥಗಳಲ್ಲಿ ಅಷ್ಟು ಒಳ್ಳೆ ಘಮ ಇರೋದು ಇಲ್ಲ. ಹಾಗೆ ನಾವು ತುಂಬಾ ದಿನ ಅದನ್ನ ಇಡಕ್ಕೂ ಆಗಲ್ಲ, ಬೇಗನೆ ಹುಳು ಹೋಗುತ್ತೆ, ಯಾಕಂದ್ರೆ ಅದನ್ನ ಸರಿಯಾಗಿ ಹುರಿದಿರಲ್ಲ. ಸೊ ಹಂಗಾಗಿ ಮನೆಯಲ್ಲೇ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಹುರಿದು ಪೌಡರ್ ಮಾಡ್ಕೊಂಡು ನಂತರ ನಾವು ಕುಕಿಂಗ್ ಮಾಡಿದಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸಾಕಷ್ಟು ದಿನದವರೆಗೂ ನಾವು ಇಟ್ಕೊಂಡು ಕೂಡ ಸ್ಟೋರ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ಜೀರಿಗೆ ಪುಡಿ, ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಏನಾದರೂ ಬಿಗಿನರ್ಸ್ಗಿದ್ರೆ ಬಿಗಿನರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಈ ಒಂದು ಕುರ್ತಾ ಕೂಡ ಅಮೆಝಾನ್ ಹಾಲಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ, ಫುಲ್ ಫ್ಲೇರ್ ಆಗಿ ಫ್ಲೋಲಿ ಅಂತಿದೆ. ನಿಜವಾಗ್ಲೂ ಹೋಗ್ಬಿಟ್ಟು ತೋರಿಸ್ತಾ ಇರೋ ನಿಜ ಅಂದರೆ ಅಷ್ಟು ಉದ್ದ ಇದೆ, ಫ್ರೀ ಆಗಿದೆ, ಎಷ್ಟು ನೀಟಾಗಿದೆ ಅಂತಂದರೆ ಕರೆಕ್ಟ್ ಫಿಟ್ಟಿಂಗ್ ನನಗೆ ಈ ರೀತಿ ಇರಬೇಕು, ತುಂಬ ಮೈ ಗಂಟ್ಕೊಂಡಂಗೆ ಅಥವಾ ತುಂಬ ಲೂಸ್ ಆಗೂ ಇರಬಾರ್ದು, ಹೀಗಿರಬೇಕು. ಸರಿ, ಇವತ್ತಿನ ಈ ಬ್ಲಾಗಲ್ಲಿ ನಾನು ಏನೇನೆಲ್ಲ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿ, ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ 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 ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗರಂ ಮಸಾಲ ಮಾಡೋದಕ್ಕೆ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೊಂದು ಒಂದು ತಿಂಗಳಿಗೆ ಆಗುವಷ್ಟು ಗರಂ ಮಸಾಲ ಇದಿಷ್ಟ ಆಗುತ್ತೆ. ಸೊ ನಾವು ಪಲಾವ್ಗೆ ಅಥವಾ ಕುರ್ಮಾ, ನಾನ್ ವೆಜ್ ಐಟಮ್ಗೆ ಯಾವುದಕ್ಕೆ ಬೇಕಾದರೂ ನಾವು ಇದನ್ನು ಬಳಸ್ಕೋಬೋದು. ಬಿರಿಯಾನಿ ಮಾಡುವಂಥ ಟೈಮಲ್ಲಿ ಇದಕ್ಕೆಲ್ಲ ಲಾಸ್ಟಲ್ಲಿ ಇದೊಂದು ಕಾಲ್ ಸ್ಪೂನ್ ಅಷ್ಟು ಮಸಾಲ ಪೌಡರ್ ಹಾಕಿದ್ರೆ ಆ ಮಸಾಲ ಒಂದು ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಮಾಡುವಂಥ ರೆಸಿಪಿ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಈ ಗರಂ ಮಸಾಲ ಮಾಡೋದಕ್ಕೆ ನಾನು ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನಿದೆ ಅಂತ ನೋಡೋಣ ಬನ್ನಿ. 8-10 ಪಲಾವ್ ಎಲೆ, 3/4 ಕಪ್ಪಷ್ಟು ಧನಿಯಾ, ಸಣ್ಣ ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ, ಸುಮಾರು ಒಂದು 5 ಸ್ಪೂನ್ ಅಷ್ಟು ಧನಿಯಾ, 3 ಖಾರದ ಮೆಣಸಿನ್ಕಾಯಿ, 3 ಬ್ಯಾಡ್ಗಿ ಮೆಣಸಿನ್ಕಾಯಿ, 1 ಜಾವಿತ್ರಿ, ದೊಡ್ಡ ಏಲಕ್ಕಿ, ಕಪ್ಪು ಏಲಕ್ಕಿ ಅಂತ ಹೇಳ್ತಾರೆ ಇದು, 1 ಜಾಯಿಕಾಯಿ, ಒಂದು 7-8 ಪೀಸ್ ಅಷ್ಟು ಚಕ್ಕೆ, 4 ಟೀಸ್ಪೂನ್ ಅಷ್ಟು ಜೀರಿಗೆ, ಇದು ಸುಮಾರು ಒಂದು 2 ಟೀಸ್ಪೂನ್ ಅಷ್ಟು ಅಂತ ಹೇಳ್ಬೋದು, ಸುಮಾರು ಒಂದು 15-20 ಏಲಕ್ಕಿ, ಇದು 2 ಟೀಸ್ಪೂನ್ ಅಷ್ಟು ಲವಂಗ, ಕಲ್ ಹೂವು ಸ್ವಲ್ಪ, ಮೆಣಸು ಕೂಡ ಸುಮಾರು ಒಂದು 3 ಟೀಸ್ಪೂನ್ ಅಷ್ಟು ಮೆಣಸಿದೆ, ಹಾಗೆ 1-2 ಚಕ್ರದ ಹೂವು ಹಾಕೋಣ, 2 ಹಾಕೊಂಡ್ರೆ ಸಾಕು, 2 ಅಥವಾ 3 ಚಕ್ರದ ಹೂವು, ಇದಿಷ್ಟು ಹಾಕ್ಕೊಂಡು ನಾವು ಹುರಿದು ಫಸ್ಟ್ ಇದನ್ನೆಲ್ಲ ಪೌಡರ್ ಮಾಡ್ಕೊಳ್ಳೋಣ. ಇದು ನಾನು ಮಾಡ್ಕೊಳ್ಳುವಂಥ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ರೆಸಿಪಿ. ಗರಂ ಮಸಾಲ ಮುಖ್ಯವಾಗಿ ಯಾವುದೇ ಒಂದು ಮಸಾಲ ಅಡುಗೆಗಳಿಗೆ ಅಂದರೆ ಬಿರಿಯಾನಿ ಅಥವಾ ಕುರ್ಮಾ, ನಾನ್ ವೆಜ್ ರೆಸಿಪೀಸ್, ನಾರ್ತ್ ಇಂಡಿಯನ್ ರೆಸಿಪೀಸ್ ಇಂಥದಕ್ಕೆಲ್ಲ ಒಂದು 1/4 ಸ್ಪೂನ್ ಅಷ್ಟು ಹಾಕೋದ್ರಿಂದ ಅದರ ರುಚಿ ಮತ್ತು ಎನ್ಹ್ಯಾನ್ಸ್ ಆಗುತ್ತೆ, ಇನ್ನೂ ಟೇಸ್ಟ್ ಹಾಗೆ ಫ್ಲೇವರ್ ಕೂಡ. ಸೊ ಹಾಗಾಗಿ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಮಾಡ್ಕೊಂಡು ಉಪಯೋಗಿಸಿದಾಗ ಅಡುಗೆ ರುಚಿ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಬಾಣಲಿ ಸ್ವಲ್ಪ ಬಿಸಿಯಾಗೋವರೆಗೂ ಹೀಟ್ ಜಾಸ್ತಿ ಇಟ್ಕೊಂಡಿದ್ದು, ಆನಂತರ ಮೊದಲು ಧನಿಯಾ ಮತ್ತು ಮೆಣಸಿನ್ಕಾಯಿ ಸಣ್ಣ ಉರಿ ಮಾಡಿಕೊಂಡು ಹುರ್ಕೊಳ್ಳೋಣ. ಇದ್ಯಾವುದೇ ಮಸಾಲೆಗಳನ್ನು ಹುರ್ಕೊಳ್ಳುವಾಗ ಎಣ್ಣೆ ಉಪಯೋಗಿಸ್ದಲ್ಲೇ ಹಾಗೇನೆ ಹುರ್ಕೋಬೇಕು. ಸೊ ಫಸ್ಟು ಧನಿಯಾ ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸ್ವಲ್ಪ ಮುರಿದು ಹಾಕ್ಕೊಳ್ಳೋದ್ರಿಂದ ನಮಗೆ ಪೌಡ್ರ್ ಮಾಡುವಾಗ ಈಸಿ ಆಗುತ್ತೆ. ಇದನ್ನು ಸಣ್ಣ ಜಾರಲ್ಲಿ ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ತಿರೋದ್ರಿಂದ ಇದನ್ನೆಲ್ಲ ಹೀಗೇ ಸಪ್ರೇಟಾಗಿ ಹುರಿದು ಒಂದು ತಟ್ಟೆಯಲ್ಲಿ ಹಾಕಿ ಬಿಸಿ ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೊಳ್ಳೋಣ. ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಚಕ್ರದ ಹೂವು, ಜಾವಿತ್ರಿ, ದೊಡ್ಡ ಏಲಕ್ಕಿ, ಹಾಗೆ ಜಾಯಿಕಾಯಿನ ಸ್ವಲ್ಪ ಹಿಂಗೆ ಒಂದೆರಡು ಪೀಸ್ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲ ಕೂಡ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಕಲ್ ಹೂವು ಹಾಗೆ ಪಲಾವ್ ಎಲೆ ಇದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಒಟ್ಟಿಗೆ ಸೇರಿಸಿ ಸಣ್ಣ ಉರಿನಲ್ಲಿ 2-3 ನಿಮಿಷ ಹುರ್ಕೋಬೇಕು. ಇದೆಲ್ಲ ಒಂದೊಳ್ಳೆ ಘಮ ಬರುತ್ತೆ. ಆನಂತರ ನಾವು ಮತ್ತೆ ಇದನ್ನೆಲ್ಲ ಒಂದು ತಟ್ಟೆನಲ್ಲಿ ಹಾಕಿ ಆರೋದಕ್ಕೆ ಬಿಟ್ಬಿಡೋಣ. ಅದೇ ಬಾಣಲಿ ಬಿಸಿ ಇರುವಾಗಲೇ ಇದರಲ್ಲೇ 1 ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಖಾರದ ಮೆಣಸಿನ್ಕಾಯಿ. ಫಸ್ಟ್ 1 ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಬೇಗನೆ ಇದು ಹುರ್ಕೋಬೋದು. ತುಂಬ ಮೆತ್ತಿಗಿರೋಂಥ ಮೆಣಸಿನ್ಕಾಯಿ ಇದೆ, ಹುರಿಯೋದಕ್ಕೆ ಸಮಯ ಹಿಡಿಯುತ್ತೆ. ಚೆನ್ನಾಗಿ ಬಿಸಿಲು ಬೀಳೋವಾಗ 1 ಗಂಟೆ ಬಿಸಿಲಲ್ಲಿ ಇಟ್ಟರೆ ಬೇಗ ಹುರ್ಕೊಳೋಕ್ಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು, ಇಲ್ಲಾಂತಂದರೆ ಘಾಟಾಗುತ್ತೆ. ಮೇಲಿಂದ ಸ್ವಲ್ಪ ಇದ್ರದ್ದು ಒಂದು ಶೈನ್ ಬರಬೇಕು, ಹಾಗೆ ಸ್ವಲ್ಪ ಅಲ್ಲಲ್ಲಿ ಕಪ್ಪಗಾಗ್ತಿದೆ ಅಂತ ಗೊತ್ತಾದ ನಂತರ ನಾವು ಇದನ್ನು ಒಂದು ಬೇರೆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಕೂಡ ನನಗೆ ಸುಮಾರು ಒಂದು 1 ತಿಂಗಳಿಗಾಗುವಷ್ಟು ಪುಡಿ ನಾನು ಮಾಡ್ಕೋತಾ ಇದ್ದೀನಿ. ಸೊ ರೆಡಿಮೇಡ್ ಪೌಡರ್ ನಮಗೆ ಚಿಲ್ಲಿ ಪೌಡರ್ ಸಿಗುತ್ತೆ, ಅದರಲ್ಲಿ ಕೆಲವು ಸತಿ ಕಲರ್ನ ಕೂಡ ಆ್ಯಡ್ ಮಾಡಿರ್ತಾರೆ. ಈ ರೀತಿ ನಾವು ಮನೆಯಲ್ಲೇ ಪೌಡರ್ ಮಾಡ್ಕೊಂಡಾಗ
ಕಲರ್ ಬೇಕು ಅಂದರೆ ನೀವು ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿನ ಕೂಡ ಸೇರಿಸ್ಕೊಂಡ್ರೆ ಮತ್ತು ಖಾರ ಮತ್ತು ಕಲರ್ ಎರಡೂ ಕೂಡ ಇರುತ್ತೆ. ಸೊ ಇದಕ್ಕೂ ಮುಂಚೆ ನಾನು ಏನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಥರನೇ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆ ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡ ನಂತರ ಇದು ಜೀರಿಗೆ. ಯೂಶ್ವಲಿ ಈ ಥರದ ಮಸಾಲೆ ಪದಾರ್ಥಗಳನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಹುಳು ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೆ. ಬಿಸಿಲಲ್ಲಿ ಇಟ್ಟಿಲ್ಲ ಅಂತಂದರೆ ನೀವು ಈ ಜೀರಿಗೆನ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕಷ್ಟೆ. ಇದನ್ನು ಹುರ್ಕೊಳ್ಳೋದಲ್ಲ, ಬಾಂಡ್ಲಿ ಬಿಸಿ ಇರುವಾಗ ಸ್ವಲ್ಪ ಅದು ಜೀರಿಗೆ ಎಲ್ಲ ಬಿಸಿ ಆಗೋವರೆಗೂ ಮಾತ್ರ ಹುರ್ಕೊಳ್ಳೋಣ. ಸೊ ಬಿಸಿಲಲ್ಲಿ ಇಟ್ಕೊಂಡ್ರೆ ಇದು ಹುರಿಯುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಇದು ಕೈ ಅಂದರೆ ಮುಟ್ಟೋ ಅಷ್ಟು ಬಿಸಿ ಆಗೋವರೆಗೂ ಮಾತ್ರ ಇದನ್ನು ಹುರ್ಕೋತಾ ಇದ್ದೀನಿ. ಒಂದೇ ಒಂದು ಸೆಕೆಂಡ್ ಇದನ್ನು ಕೈಯೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಬಿಡೋಣ. ಈ ಬಾಂಡ್ಲಿ ಬಿಸಿಗೆನೆ ಜೀರಿಗೆ ಕೂಡ ಬಿಸಿ ಆಗುತ್ತೆ. ಆ ನಂತರ ನಾವು ಇದನ್ನು ಪೌಡ್ರ್ ಮಾಡ್ಕೋಬೋದು. ಇದನ್ನೆಲ್ಲ ಹುರ್ಕೊಂಡಾಗಿದೆ, ಕಂಪ್ಲೀಟಾಗಿ ಇದು ತಣ್ಣಗಾದ ನಂತರ ಸಣ್ಣ ಜಾರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಜೀರಿಗೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸೊ ಯೂಶ್ವಲಿ ನಾವು ಒಂದೊಂದೇ ಮಸಾಲ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡಾಗ ಅದರದ್ದು ಸ್ಮೆಲ್ ಬೇರೆದರಲ್ಲಿ ಮಿಕ್ಸ್ ಆಗೋಲ್ಲ. ನಾವೀಗ ಗರಂ ಮಸಾಲದಲ್ಲೂ ಜೀರಿಗೆ ಇರೋದ್ರಿಂದ ಮೊದಲು ನಾನು ಜೀರಿಗೆ ಪೌಡ್ರ್ ಮಾಡಿ ಅದೇ ಜಾರಲ್ಲಿ ಗರಂ ಮಸಾಲ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗಾಗಿದೆ. ಇದನ್ನು ಮತ್ತೆ ಜರಡಿ ಎಲ್ಲ ಏನು ಮಾಡೋವಂಥ ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕು. ಪೌಡ್ರ್ ಮಾಡ್ಕೊಂಡಿರೋದನ್ನು ಇದು ಮತ್ತೆ ಬಿಸಿ ಇರುತ್ತೆ ಏನೋ ಮಿಕ್ಸಿ ಮಾಡಿದಾಗ, ಇದು ಕೂಡ ತಣ್ಣಗಾದಂತೆ ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಜೀರಿಗೆ ಸ್ಮೆಲ್ ತುಂಬ ಚೆನ್ನಾಗಿ ಘಮ್ ಅಂತಿರುತ್ತೆ. ಸೊ ಹುರಿದಿರೋವಂಥ ಜೀರಿಗೆ ಕಪ್ಪಗೆ ಹುರಿದು ಪೌಡ್ರ್ ಮಾಡಿರುವಂಥದ್ದನ್ನು ಚಾಟ್ಸ್ಗೆಲ್ಲ ಯೂಸ್ ಮಾಡ್ತೀವಿ. ಈ ಥರದ ಜೀರಿಗೆ ಪುಡಿನ ರಸಮ್ಗೆ ಹಾಗೆ ಕೆಲವು ಗೊಜ್ಜುಗಳಿಗೆಲ್ಲ ಬಳಸ್ಕೋಬೋದು. ಗರಂ ಮಸಾಲ ಕೂಡ ಇದೇ ರೀತಿ ನೈಸ್ ಪೌಡ್ರ್ ಆಗೋ ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಯಾವುದನ್ನು ನಾವು ಜರಡಿ ಮಾಡಿ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಚೆನ್ನಾಗಿದು ನುಣ್ಣಗಾಗೋವರೆಗೂ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಸೊ ಗರಂ ಮಸಾಲ ಕೂಡ ಪೌಡ್ರ್ ಆಗಿದೆ. ಆ ನಂತರ ಅದೇ ಮಿಕ್ಸಿ ಜಾರಲ್ಲಿ ಒಣ ಮೆಣಸಿನಕಾಯಿನ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನೋ ಆ್ಯಡೆಡ್ ಕಲರ್ಸ್, ನೋ ಪ್ರಿಸರ್ವೇಟಿವ್ಸ್. ಫ್ರೆಶ್ ಆಗಿ ಈಗಷ್ಟೇ ಹುರಿದು ಪೌಡರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಘಮ್ ಅಂತಿದೆ, ಒಳ್ಳೆ ಬಣ್ಣನೂ ಇದೆ, ಹಾಗೆ ರುಚಿನೂ ಇರುತ್ತೆ. ಈ ಥರ ನಾವು ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಪೌಡರ್ ಮಾಡಿಕೊಂಡು ಅಡುಗೆ ಮಾಡಿದಾಗ ಅಡುಗೆಗಳು ಕೂಡ ತುಂಬ ರುಚಿಯಾಗುತ್ತೆ. ಖಂಡಿತ ಈ ಎಲ್ಲದನ್ನು ಒಂದು ಮಸಾಲೆಗಳನ್ನು ನೀವು ಒಂದ್ಸತಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕುರಿಗಂಡೆ ಪೌಡರ್, ಸಾಂಬಾರ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ಮಿಲೆಟ್ ಮಿಕ್ಸ್, ಇದಿಷ್ಟು ಇವಾಗ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ ಹೊರಗಡೆ ಟ್ರಾವೆಲ್ ಮಾಡ್ತಿದ್ದಾರೆ, ಬೇರೆ ಕಡೆ ಹೋಗ್ತಿದ್ದಾರೆ, ಬಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ಡೆಲಿವರಿ ಬೇಕು. ನಂಗೆ ಕೊರಿಯರ್ ಮಾಡಿದ್ರೆ 2-3 ಡೇಸ್, 2-3 ವರ್ಕಿಂಗ್ ಡೇಸ್ ಆಗುತ್ತೆ. ಅದು ನಾಳೆ ಕಳಿಸೋದ್ರೆ ನಾಳೆ ಸಂಡೆ, ಕೊರಿಯರ್ಸ್ ನಾಳೆ ಅಕ್ಸೆಪ್ಟ್ ಮಾಡಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವರು ಡುನ್ಸೋ ಮಾಡಿ ಅಂತ ಅಂದರು. ಸೊ ಆಯಿತು, ಅಡ್ರೆಸ್ ಕಳಿಸಿ ಡುನ್ಸೋ ನೋಡ್ತೀನಿ ಎಷ್ಟಾಗುತ್ತೆ. ಡುನ್ಸೋ ವಾಸ್ ಅ ಪೋರ್ಟರ್, ಡುನ್ಸೋ ಪೋರ್ಟರ್ ಬಂದು ಇಮಿಡಿಯೇಟ್ ಕೊರಿಯರ್ ಇಮಿಡಿಯೇಟಾಗಿ ಎಲ್ಲರೂ ತಲುಪಿಸ್ಬೇಕಂದ್ರೆ ಯೂಸ್ ಮಾಡೋ ಹಾಕ್ತಾರೆ. ಸೊ ಡುನ್ಸೋ ನೋಡಿದ್ರೆ ಹತ್ತಿರ 500 ಏನೋ ಬಂತು. ಹೇಳ್ತೇವೆ ಮ್ಯಾಮ್ ಈ ಥರ 500 ಇದೆ, ನಾನು ಸಜೆಸ್ಟ್ ಮಾಡ್ತೀನಿ ನೀವು ಕೊರಿಯರ್ ಥ್ರೂ ಮೂಲಕನೇ ನೀವು ಆರ್ಡರ್ ಪ್ಲೇಸ್ ಮಾಡಿ. ಅವಾಗ ಅದು 2 ಡೇಸ್ ಆಗುತ್ತೆ ಬಟ್ ಬರುತ್ತೆ ಅಂತ ಅಂದೆ. ಅವ್ರು ಹೇಳಿದ್ರು ಇಲ್ಲ ನನಗೆ ನಾಳೆನೇ ಹೊರಗೆ ಹೋಗಿದೆ, ಸೊ ನಮ್ಗೆ ಇಮಿಡಿಯೇಟ್ ಆಗಬೇಕು ಅಂತ ಅಂದ್ಬಿಟ್ಟು 4 ಸಾಂಬಾರ್ ಪೌಡರ್, 1 ರೆಡ್ ಚಿಲ್ಲಿ, ಕೊರಿಯಾಂಡರ್ ಪೌಡರ್ ಆ್ಯಂಡ್ ಮಿಲೆಟ್ ಮಿಕ್ಸ್ ಇದೆಲ್ಲ ಇವಾಗ ಬೇಕು ಅಂತ ಅಂದರು. ಇದೇ ಫಸ್ಟ್ ಟೈಮ್ ನಾವು ಈ ಥರ ಒಂದು ಡುನ್ಸೋನಲ್ಲಿ ಕೊರಿಯರ್ ಕಳಿಸ್ತಿರೋದು. ನಂಗೆ ತುಂಬ ಖುಷಿ ಆಯಿತು, ಅವರು ನಾಳೆ ಹೋಗಬೇಕು, ನಾನು ಅರ್ಜೆಂಟಾಗಿ ತೊಗೊಂಡು ಹೋಗಬೇಕು ಅಂದ ತಕ್ಷಣ ಇಷ್ಟೊತ್ತರ ಈಗಾಗಲೇ 8 ಗಂಟೆ ಆಗಿದೆ, ಈ ತಕ್ಷಣ ಇವಾಗಲೇ ಆರ್ಡರ್ ಬಂತು, ಇವಾಗಲೇ ಪ್ಲೇಸ್ ಮಾಡಿ ಆರ್ಡರ್ ಇವಾಗಲೇ ಕಳಿಸ್ತಾ ಇದ್ವಿ. ಆರ್ಡರ್ ಪ್ಲೇಸ್ ಮಾಡಿದೆ, ಇವರು ಪೋರ್ಟಬಲ್ ಇವಾಗ ಬರ್ತಾ ಇದಾರೆ, ಅವ್ರು ಬರೋ ಅಷ್ಟೊತ್ತಿಗೆ ಇದೆಲ್ಲ ಹಂಗೆ ಒಂದೇ ಸರಿ ಕಳಿಸ್ ಸೊ ಈ ತರ ಎಮರ್ಜೆನ್ಸಿ ಏನಾದ್ರು ಹೋಗೋರು ಇದ್ರೆ ನೀವು ಡುನ್ಸೋ ಮೂಲಕ ತರಿಸ್ಕೋಬೋದು, ಏನಾದ್ರು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಪೋರ್ಟರ್ ಎನಿ ಟೈಮ್ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಅಂತ ಹೇಳಿ ನಾನು ನಿಮ್ಗೆ ನಿಮ್ಮ ಅಡ್ರೆಸ್ಗೆ ಪೋರ್ಟರ್ ಮಾಡ್ಕೊಡ್ತೀನಿ, ಪೋರ್ಟರ್ ಜೊತೆ ಡುನ್ಸೋ ಮಾಡ್ಕೊಡ್ತೀನಿ. ಅದು ಬ್ಯಾಂಗ್ಳೂರ್ ಇರೋದಿದ್ರೆ ಮಾತ್ರ, ಹೊರಗಡೆ ಇದ್ರೆ ಡುನ್ಸೋದವ್ರು ಹೋಗಲ್ಲ. ಸೊ ಇಲ್ಲಿ ಸಾಂಬಾರ್ ಪುಡಿ ಕೂಡ ಫ್ರೆಶ್ ಆಗಿ ರೆಡಿ ಆಗಿತ್ತು, ಅದನ್ನ ಕಲಿಸ್ತಾ ಇದೀವಿ. ಈ ವಿಡಿಯೋ ನೋಡಿದ್ಮೇಲೆ ನೀವೇ ನನಗೆ ಹೇಳಿ, ಇದರಲ್ಲಿ ನಾವು ಫೇಕ್ ಇದ್ದೀವ ಅಥವಾ ನಾವು ಮೋಸ ಮಾಡ್ತಾ ಇದ್ದೀವ, ಹೊರಗಡೆಯಿಂದ ಪೌಡರ್ ತಂದು ನಾವು ರೀಪ್ಯಾಕ್ ಮಾಡಿ ನಮ್ಮ ಲೇಬಲ್ ಹಾಕ್ಕೊಂಡು ಸೇಲ್ ಮಾಡ್ತಿದ್ದೀವ ಅಂತ. ಸೊ ತುಂಬ ಹರ್ಟ್ ಆಯಿತು, ಯಾವುದೋ ಒಂದು ಮೆಸೇಜಿಂದ ಅಂತಲ್ಲ, ಕೆಲವು ಸತಿ ನಾವು ಎಷ್ಟೇ
ಪ್ರಾಂಪ್ಟಾಗಿ ಕೆಲಸ ಮಾಡಿದ್ರು. ಫ್ಯಾಕ್ಟ್ರಿನಲ್ಲಿ ಯಾವುದೂ ಇದನ್ನೆಲ್ಲ ತೋರಿಸಲ್ಲ, ರೆಸಿಪಿ ಮೂಲಕ ನಾನು ತೋರಿಸ್ತೀನಿ. ಪೌಡರ್ ಹೇಗೆ ಮಾಡ್ತೀವಿ ಅಂತಲೂ ತೋರಿಸಿ ಕೂಡ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಫ್ರೆಶ್ಶಾಗಿ ರೆಡಿ ಮಾಡಿ ಕಳಿಸ್ತಾ ಇರೋದ್ರಿಂದ ನಿಮ್ಗೆ ಯಾವುದೇ ಡೌಟ್ ಬೇಡ ಅಂತಲೇ ನಾನು ವೀಡಿಯೋ ಮೂಲಕ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಇದನ್ನೇ ಪೌಡರ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ. ಸೊ ಡಿಯರ್ಸ್, ಡಿಸಿಷನ್ನ ನಿಮಗೆ ಬಿಟ್ಟು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರ್ಲಾ.